ಧರಂಪುರ ಊರಿನಲ್ಲಿರುವ ಇಬ್ಬರು ಗೆಳೆಯರು ರಾಜು ಮತ್ತು ಸಂಜುನ ಕತೆ ಇದು. ಇಬ್ರು ಜೊತೆ ಜೊತೆಯಾಗಿ ಬೆಳೆದ್ರು ಮತ್ತೆ ಒಟ್ಟಿಗೆ ಓದಿದ್ರು. ಸದ್ಯಕ್ಕೆ ಇಬ್ರ ಹತ್ರನೂ ಕೆಲ್ಸ ಇಲ್ಲ, ಆದ ಕಾರಣ ಜೊತೆಗೆ ಕೆಲ್ಸನ ಹುಡುಕ್ತಿದ್ದಾರೆ. ಆದ್ರೆ ಎಲ್ಲೂ ಇವ್ರಿಗೆ ಕೆಲ್ಸ ಸಿಕ್ತಿಲ್ಲ, ಆದ್ರಿಂದ ಕೆಲ್ಸ ಹುಡುಕುತ್ತಾ ಬೇರೆ ಊರಿಗೆ ಇವರು ಹೋಗ್ತಾರೆ. ಆದ್ರೆ ಅಲ್ಲೂ ಅವ್ರಿಗೆ ಕೆಲ್ಸ ಸಿಗಲ್ಲ. ಹಾಗಾಗಿ ಸುಸ್ತಾಗಿ ಒಂದು ಮರದ ಕೆಳಗಡೆ ಕೂತ್ಕೋತಾರೆ. ಅಲ್ಲಿ ಅವರ ಕಣ್ಣು ಒಂದು ಮಾಂತ್ರಿಕನ ಮೇಲೆ ಬೀಳುತ್ತೆ. ಹೇಳು, ನೀನು ಯಾರಂತ ಮತ್ತು ಎಲ್ಲಿಂದ ಬಂದಿದ್ಯಾ? ಹೇಳ್ದಿದ್ರೆ ನಿನ್ನ ಸುಟ್ಟು ಬೂದಿ ಮಾಡ್ಬಿಡ್ತೀನಿ. ಹೇಳು. ನನ್ನ ಹೆಸರು ದ್ಯವ್ವಲತಾ. ನಾನು ಸ್ಮಶಾನದಿಂದ ಬರ್ತಿದ್ದೀನಿ. ನಾನು ಇವಳನ್ನ ಬಿಟ್ಟು ಹೋಗೋದಿಲ್ಲ. ನೀನು ಈ ಹೆಂಗಸನ್ನ ಬಿಡ್ಲೇಬೇಕು. ಇಲ್ದಿದ್ರೆ ನಾನ್ ನಿನ್ನ ಭಸ್ಮ ಮಾಡ್ಬಿಡ್ತೀನಿ. ಓಂ ಹೇಂ ಕ್ಲೀಂ ಚಾಮುಂಡಾಯ ನಮಃ. ಓಂ ಹೇಂ ಕ್ಲೀಂ ಚಾಮುಂಡಾಯ ನಮಃ. ಹೋಗ್ತೀನಿ ಹೋಗ್ತೀನಿ, ಬೇಡ, ಹೊರಟೋಗ್ತೀನಿ. ಏನ್ ಹೇಳ್ತಾಳ ಅವಳು? ನಾನ್ ಯೋಚನೆ ಮಾಡಿದ್ದನ್ನ ನೀನೀಗ ಯೋಚನೆ ಮಾಡ್ತಿದ್ಯಾ? ಹಾ, ಬಗ್ಗತ್ತೆ ಜಗತ್ತು, ಬಗ್ಸೂರ್ ಇರ್ಬೇಕಷ್ಟೇ. ನಾನ್ ಮಂತ್ರವಾದಿ ಆಗ್ಬಿಡ್ತೀನಿ, ಮತ್ ನಾನು ಪೇಷಂಟ್ ಆಗ್ಬಿಟ್ಟು ಬರ್ತೀನಿ. ನೀನ್ ನನ್ನನ್ನ ಸರಿ ಮಾಡ್ಬಿಡು. ನಾನ್ ಸರಿ ಆಗುದನ್ನ ನೋಡಿ ಬೇರೆಯವರು ಕೂಡ ಮೂಡ್ ನಮ್ಗಿಂತ ಬಂದ್ಬಿಡ್ತಾರೆ. ನಮ್ ಬಿಸ್ನೆಸ್ ಚೆನ್ನಾಗಿ ಓಡುತ್ತೆ. ನಾಳೆಯಿಂದ ಮಂತ್ರವಾದಿ ನಾಟಕ ಶುರು ಆಗುತ್ತೆ. ಹೌದು, ನಾಳೆಯಿಂದ ನಿನ್ನ ಹೆಸರು ಸಂಜು ಬಾಬಾ. ಮಾರನೇ ದಿನ ಸಂಜು ಮಾಂತ್ರಿಕನಾಗಿ ಕೂರ್ತಾನೆ. ರಾಜು ಮೇಲೆ ದೆವ್ವ ಬಂದಿರೋ ತರ ರಾಜು ಆಡ್ತಾನೆ. ರಾಜು ಮೇಲೆ ನಿಜವಾಗ್ಲೂ ದೆವ್ವ ಬಂದಿರೋ ತರ ರಾಜು ನಾಟಕ ಆಡ್ತಾನೆ. ಹೇಳು, ನೀನು ಎಲ್ಲಿಂದ ಬಂದಿದ್ಯಾ? ಹೇಳು. ನನ್ನ ಹೆಸರು ಬಾಬರಾ ಭೂತ. ನಾನು ಸ್ಮಶಾನದಿಂದ ಬಂದಿದ್ದೀನಿ. ನೀನ್ ಇವನ್ ಶರೀರದಲ್ಲಿ ಏನಕ್ಕಿದ್ಯಾ? ಕೊರೋನಾದಿಂದ ಸಾವಿರ ಜನ ಸತ್ತೋಗಿದ್ದಾರೆ. ನಾನ್ ಯಾವ ಮರದ ಮೇಲಿದ್ದೀನೋ ಅಲ್ಲಿ ತುಂಬಾ ಭೂತಗಳು ಇರಕ್ ಬಂದಿದ್ದಾರೆ. ಅಲ್ಲಿ ತುಂಬಾನೇ ರಶ್ ಆಗಿದೆ. ಆದ್ರಿಂದ ಬಲವಂತವಾಗಿ ನಾನು ಇವನ್ ದೇಹದ ಒಳಗೆ ಬಂದಿದ್ದೀನಿ. ಈಗ ಶಾಶ್ವತವಾಗಿ ನಾನು ಇವನ್ ದೇಹದಲ್ಲೇ ವಾಸ ಮಾಡ್ತೀನಿ. ಇಲ್ಲ, ನೀನ್ ಇವನ್ನ ಬಿಡ್ಲೇಬೇಕು. ಇಲ್ಲ, ನಾನ್ ಇವನ್ ಮಾತ್ರ ಬಿಡಲ್ಲ. ನೀನ್ ಇವನ್ನ ಬಿಡ್ಲಿಲ್ಲ ಅಂದ್ರೆ ನಾನಿನ್ನ ಭಸ್ಮ ಮಾಡ್ಬಿಡ್ತೀನಿ. ಓಂ ಭ್ರೀಂ ಕ್ಲೀಂ ಚಾಮುಂಡಾಯ ನಮಃ. ಓಂ ಭ್ರೀಂ ಕ್ಲೀಂ ಚಾಮುಂಡಾಯ ನಮಃ. ಸಂಜು ಬಾಬಾ ನಾಟಕ ಆಡಿ ದೆವ್ವ ಬಿಡಿಸೋ ತರ ಮಾಡ್ತಾರೆ. ಇದನ್ನ ನೋಡಿ ಎಲ್ರಿಗೂ ಆಶ್ಚರ್ಯ ಆಗುತ್ತೆ. ಒಬ್ರಾದ್ಮೇಲೆ ಒಬ್ರು ದೆವ್ವ ಬಿಡ್ಸೋಕಂತ ಸಂಜು ಬಾಬಾನ ಹತ್ರ ಬರ್ತಾ ಇರ್ತಾರೆ. ಸಂಜು ಬಾಬಾನು ದೆವ್ವ ಬಿಡ್ಸೋ ತರ ನಾಟಕ ಆಡಿ ತುಂಬಾನೇ ದುಡ್ಡು ಮಾಡ್ತಾ ಇರ್ತಾರೆ. ಜನರು ಇಲ್ಲಿ ಮೂರ್ಖರಾಗ್ತಾರೆ. ರಾಜು, ನಾನ್ ಏನ್ ಹೇಳ್ತೀನಿ ಅಂದ್ರೆ ಈ ಬಿಸ್ನೆಸ್ ನ ಇನ್ನೂ ಡೆವಲಪ್ ಮಾಡೋಣ. ಈ ಬಿಸ್ನೆಸ್ ಅನ್ನ ಇನ್ನೂ ಡೆವಲಪ್ ಹೇಗ್ ಮಾಡೋದು? ಅಕ್ಕಪಕ್ಕ ದೂರಲ್ಲಿ ದೆವ್ವ ಬಿಡ್ಸೋಕೆ ಫ್ರಾಂಚೈಸಿ ಕೊಡ್ತೀಯಾ? ಇಲ್ಲ ಶಿಷ್ಯ, ನಾವೀಗ ಬೇರೆಯವ್ರ ಮನೆಗೆ ಹೋಗಿ ಅಲ್ಲೂ ನಮ್ ಬಿಸ್ನೆಸ್ ನ ಶುರು ಮಾಡೋಣ. ನಿನ್ಗೇನ್ ತಲೆ ಕೆಟ್ಟೋಗಿದ್ಯಾ? ನಿನ್ಗೇನು ನಿಜವಾಗ್ಲೂ ದೆವ್ವ ಬಿಡ್ಸಕ್ ಬರತ್ತಾ? ಆ, ನಂಗೆ ಚೆನ್ನಾಗ್ ಗೊತ್ತು ನಂಗೆ ಭೂತ ಬಿಡ್ಸಕ್ ಬರಲ್ಲ ಅಂತ. ನನಗ್ ಹೆಲ್ಪ್ ಮಾಡಕ್ ನೀನ್ ಇದೆಯಲ್ಲ. ಏನರ್ಥ ಅಂದ್ರೆ ಇದ್ರ ಅರ್ಥ ನೀನ್ ಭೂತ ಆಗಿ ಎಲ್ಲರನ್ನೂ ಹೆದರ್ಸು. ನಾನು ಮಂತ್ರವಾದಿಯಾಗಿ ನಕಲಿ ಭೂತನ ಓಡಿಸ್ತೀನಿ. ಎಲ್ ನೀನ್ ಇರ್ತೀಯ ಅಲ್ಲಿ. ಆಯ್ತು. ರಾಮ್ದೀನ ಕುಟುಂಬ ಭಯ ಪಡುತ್ತೆ ಮತ್ತು ಮನೆಯಿಂದ ಹೊರಗೋಡ್ತಾರೆ. ಆಗ ದೆವ್ವದ ಮುಖವಾಡವನ್ನು ತೆಗೆದು ರಾಜು ಅಲ್ಲಿಗೆ ಬಂದು ಕೇಳ್ತಾನೆ. ಏನಾಯ್ತು ಅಣ್ಣ? ಅಯ್ಯ ಅಣ್ಣ, ಎಂತ ಮಾಡುದು, ನಮ್ ಮನೇಲಿ ಭೂತ ಉಂಟು ಮಾರ. ಎಂತ ಮಾಡುದು ಗೊತ್ತಾಗ್ತಿಲ್ಲ ಮಾರಾರೆ. ಭಯ ಪಡ್ಬೇಡಿ ಅಣ್ಣ, ನಿಮ್ ಮನೇಲಿರೋ ದೆವ್ವ ಕ್ಷಣದಲ್ಲೇ ಹೊರಗೋಗುತ್ತೆ. ನಮ್ ಮನೆಯಿಂದ ದೆವ್ವ ಬೇಗನೆ ಹೋಗ್ಬಿಡುತ್ತ? ಹೇಗೆ, ನಿಜ ಹೇಳ್ತಿದ್ಯಾ ಅಣ್ಣ ನೀನು? ಹೌದಣ್ಣ, ಇದಕ್ಕೋಸ್ಕರ ನೀವು ದೆವ್ವ ಓಡಿಸೋ ಸ್ಪೆಷಲಿಸ್ಟ್ ಸಂಜು ಬಾಬಾನ ಹತ್ರ ಹೋಗ್ಬೇಕು. ಸಂಜು ಬಾಬಾ ಆಲದ ಮರದ ಕೆಳಗಡೆ ಕೂತ್ಕೊಳ್ತಾರಲ್ಲ ಅವ್ರ? ಹೌದು, ಅವರೇ ಸಂಜು ಬಾಬಾ. ತುಂಬಾ ಪವರ್ಫುಲ್ ಬಾಬಾ ಅವರು. ದೆವ್ವ ಪಿಸಾಚಿಗಳು ಅವ್ರ ಹೆಸರು ಹೇಳಿದ್ರೇನೆ ನಡುಗುತ್ತೆ. ಹೌದಾ? ನಾನು ನಾಳೆ ಬೆಳಗ್ಗೆನೆ ಹೋಗಿ ಅವ್ರನ್ನ ಮೀಟ್ ಮಾಡ್ತೀನಿ ಮಾರಾರೆ. ಮಾರನೇ ದಿನ ರಾಮ್ದೀನ್ ಸಹಾಯ ಕೇಳಕ್ಕೆ ಸಂಜು ಬಾಬಾನ ಹತ್ರ ಹೋಗ್ತಾನೆ. ಬಾಬಾ ಅವ್ರೆ, ನಮ್ಮನ್ನ ಬಚಾವ್ ಮಾಡಿ, ನಮ್ಮ ಮನೆಯಲ್ಲಿ ಭೂತ ಉಂಟು ಮಾರಾರೆ. ನಿಜವಾಗ್ಲು ಮಾಡ್ತೀವಿ, ನಾವು ನಿಮ್ಮ ಮನೆಯಿಂದ ಭೂತವನ್ನ ಓಡಿಸ್ತೀವಿ. ದಕ್ಷಿಣೆಯಾಗಿ 10,000 ರೂಪಾಯಿ ಕೊಡ್ಬೇಕು. ನನಗೆ ಒಪ್ಪಿಗೆ ಇದೆ ಬಾಬಾ. ಮತ್ತೆ ರಾಮ್ದೀನ್ ನ ಮನೆಗೆ ಹೋಗಿ ಸಂಜು ಬಾಬಾ ಮಂತ್ರ ಹೇಳಿ ದೆವ್ವ ಓಡಿಸೋ ನಾಟಕ ಆಡ್ತಾನೆ. ಓಂ ಭ್ರೀಂ ಕ್ಲೀಂ ಚಾಮುಂಡಾಯ ನಮಃ. ಓಂ ಭ್ರೀಂ ಕ್ಲೀಂ ಚಾಮುಂಡಾಯ ನಮಃ.
ಗೋಡೆಯ ಹಿಂದೆ ರಾಜು ಹೋಗ್ತೀನಿ ಹೋಗ್ತೀನಿ ಅಂತ ಹೇಳ್ತಾನೆ. ಹೋಗ್ತೀನಿ ಬಾಬಾ ಹೋಗ್ತೀನಿ. ರಾಮ್ ದೀನ್ಗೆ ನಂಬಿಕೆ ಬರುತ್ತೆ ಅವನ್ ಮನೆಯಿಂದ ದೆವ್ವ ಹೊರಟೋಗಿದೆ ಅಂತ. ಅವನು ಖುಷಿಯಾಗಿ ಬಾಬಾನಿಗೆ 10,000 ರೂಪಾಯಿನ ಕೊಡ್ತಾನೆ. ಪ್ಲಾನ್ ನ ಮುಖಾಂತರ ರಾಜು ಈಗ ಪ್ರತಿಯೊಂದ್ ಮನೆಗೆ ಹೋಗಿ ದೆವ್ವ ಆಗೋ ನಾಟಕ ಆಡ್ತಾನೆ. ಊರ್ನವರು ತಮ್ಮ ಮನೆಯಲ್ಲಿ ದೆವ್ವದ ಛಾಯೆ ನೋಡಿ ಭಯಪಟ್ಟು ಸಂಜು ಬಾಬಾನ ಹತ್ರ ಬಂದ್ಬಿಡ್ತಾರೆ. ಹಾಗೆ ಸಂಜು ಬಾಬಾ ದೆವ್ವ ಓಡಿಸೋ ನಾಟಕ ಮಾಡಿ ದುಡ್ಡು ಮಾಡಕ್ಕೆ ಶುರು ಮಾಡ್ತಾರೆ. ಸಂಜು ಬಾಬನಿಗೆ ಜಯವಾಗ್ಲಿ, ಸಂಜು ಬಾಬನಿಗೆ ಜಯವಾಗ್ಲಿ. ಆಯುಷ್ಮಾನ್ ಭವ, ಬಾಲಕ ಏನು ನಿನ್ನ ಕಷ್ಟ? ಬಾಬಾ ನನ್ ದೊಡ್ಡ ಬಂಗ್ಲೆಯಲ್ಲಿ ದೆವ್ವದ ಕಾಟ ಇದೆ ಅನ್ಸುತ್ತೆ. ರಾಜು ಕೋಟ್ಯಾಧಿಪತಿನೇ ಒಳಗ ಹಾಕೊಂಡಿದ್ದಾನೆ ಅಂತ. ಇವನ ಹತ್ರ ತುಂಬಾ ದುಡ್ಡಿರ್ಬೋದು. ಬಾಬಾ ನನ್ ಪರಿವಾರವನ್ನ ದೆವ್ವದಿಂದ ಕಾಪಾಡಿ, ಅದ್ರ ಬದಲಾಗಿ ನಾನ್ ನಿಮ್ಗೆ ತುಂಬಾ ತುಂಬಾ ದುಡ್ಡು ಕೊಡ್ತೀನಿ. ನಿಮ್ ಮನೆಯಿಂದ ದೆವ್ವನ ಚುಟ್ಕಿಲಿ ಓಡಿಸ್ಬಿಡ್ತೀನಿ. ನೀ ನನ್ಗೆ 1,00,000 ರೂಪಾಯಿ ಕೊಡ್ಬೋದಾ? ನಾನು ನಿಮ್ಗೆ 2,00,000 ರೂಪಾಯಿ ಕೊಡ್ತೀನಿ ಬಾಬಾ. ಹೇಳಿ ನನ್ ಮನೆಗೆ ಯಾವಾಗ ಬರ್ತೀರಾ? ಇವಾಗ್ಲೇ ಈ ಕ್ಷಣನೇ ನಿಮ್ ಮನೆಗೆ ಸಂಜು ಬಾಬಾ ಬರ್ತಾ ಇದ್ದಾರೆ. ಅದೇ ವೇಳೆ ಸಂಜು ಬಾಬಾ ಆ ವ್ಯಕ್ತಿಯ ಜೊತೆಗೆ ಅವನ ಮನೆಗೆ ಹೊರಟೋಗ್ ಬಿಡ್ತಾರೆ. ನೀವೆಲ್ಲ ಇಲ್ಲೇ ನಿಂತ್ಕೊಳ್ಳಿ, ದೆವ್ವದ ಜೊತೆ ನಾನ್ ಸೆಣ್ಸ್ ಆಡ್ತೀನಿ. ಏ ದೆವ್ವದ ಮಗಳ, ಎಲ್ಲ ಅಡ್ಕೊಂಡ್ ಕೂತಿದೀಯಾ? ಹೊರಗ್ ಬಾ, ನೋಡು ಯಾರ್ ಬಂದಿದ್ದಾರೆ ಅಂತ. ಹೊರಗ್ ಬಾ. ವಾಹ್, ಮೇಕಪ್ ಅಸಲಿ ದೆವ್ವದ ತರಾನೇ ಇದೆ. ಮೆಚ್ಚಲೇಬೇಕು ಕಣ ನಿನ್ನ. ಆಯ್ತಾಯ್ತು, ಬೇಗ ಬೇಗ ನಿನ್ ಡೈಲಾಗ್ಸ್ ಎಲ್ಲ ಹೇಳ್ಬಿಡು, ಅವ್ರಿಗೆಲ್ಲ ಕೇಳಿಸ್ಲಿ. ಏನಂದ್ರೆ ಕ್ಷಮಿಸ್ಬಿಡಿ ಬಾಬಾ, ನಾನ್ ಹೊಡ್ತಾ ಇದ್ದೀನಿ ಅಂತ. ಯಾರಿಗೂ ತೊಂದರೆ ಕೊಡಲ್ಲ, ಹಾಗೆ ಹೇಗೆ ಅಂತ ಹೇಳ್ಬಿಡು. ಏ ಜಾಸ್ತಿ ನಗಕ್ ಹೋಗ್ಬೇಡ, ಮೊದ್ಲಿಲ್ಲಿಂದ ಹೊರಟೋಗ್ಬಿಡು. ಈಗ ನಾನು ಹೋಗ್ಲಿಲ್ಲ ಅಂದ್ರೆ ನೀನು ನನಗೇನ್ ಮಾಡ್ತೀಯಾ? ಏ ರಾಜು, ಬಿಸ್ನೆಸ್ ಟೈಮ್ ಅಲ್ಲಿ ತಮಾಷೆ ಮಾಡ್ಬೇಡ. ನಿನಗ್ ಗೊತ್ತಲ್ವಾ ನಂಗೆ ತಮಾಷೆ ಇಷ್ಟ ಆಗಲ್ಲ ಅಂತ. ತಮಾಷೆ ಅಂದ್ರೆ ನನಗೂ ಹಿಡ್ಸೋದಿಲ್ಲ, ಪೋಲಿ ಮಂತ್ರವಾದಿ. ಪಿಸಾಚಿ ತನ್ನ ಕಾಲ್ಗಳನ್ನ ಹಿಂದಕ್ಕೆ ತಿರುಗಿಸ್ತಾಳೆ. ಪಿಸಾಚಿಯ 2 ಕಾಲ್ಗಳನ್ನ ನೋಡಿ ಸಂಜು ಭಯ ಪಟ್ ಬಿಡ್ತಾನೆ. ಅವನ್ಗೆ ಅರ್ಥ ಆಗುತ್ತೆ ಇವತ್ತವನ ಭೇಟಿ ನಿಜವಾದ ದೆವ್ವ ಜೊತೆ ಆಗಿದೆ ಅಂತ. ಸಂಜು ದಿಢೀರನೆ ಬಾಗ್ಲ ಹತ್ರ ಓಡ್ತಾನೆ, ಆದ್ರೆ ಬಾಗ್ಲು ಅದೃಷ್ಟಕ್ಕೆ ಬಂದಾಗುತ್ತೆ. ಮತ್ತೆ ನಿಜವಾದ ದೆವ್ವ ಸುಳ್ಳು ಬಾಬನ ಹತ್ರ ಹೋಗುತ್ತೆ. ಬಾಬಾ ನೀವು ಹುಷಾರಾಗಿದ್ದೀರಲ್ವಾ? ನಾನ್ ಚೆನ್ನಾಗಿದ್ದೀನಿ, ಆದ್ರೆ ದೆವ್ವ ತುಂಬಾ ಪವರ್ಫುಲ್ ಆಗಿದೆ. ಇದನ್ನ ಓಡಿಸ್ಬೇಕಂದ್ರೆ ನಮ್ ಗುರುಗಳಿಗೆ ಹೇಳ್ಬೇಕು. ಪಿಶಾಚಿಯಿಂದ ಸರಿಯಾಗಿ ಹೇಳ್ತಿಂದ್ಮೇಲೆ ಸಂಜು ಬಾಬಾ ನಿಜವಾದ ಬಾಬನ ಹತ್ರ ಸಹಾಯ ಕೇಳಕ್ಕೆ ಹೋಗ್ತಾನೆ. ನಾನು ನಕಲಿ ಮಂತ್ರವಾದಿ, ಈಗ ನಾನು ಅಸಲಿ ದೆವ್ವದ ಜೊತೆ ಹೊಡೆದಾಡ್ತಿದ್ದೀನಿ. ನೀವೇನಾದ್ರೂ ಆ ದೆವ್ವನ ಓಡಿಸಿದ್ರೆ ನಾನು ನಿಮ್ಗೆ 1,00,000 ರೂಪಾಯಿ ಕೊಡ್ತೀನಿ. 1,00,000 ರೂಪಾಯಿನ? ಹಾ, ಹಾಗಾದ್ರೆ ನಾನು ಖಂಡಿತವಾಗ್ಲೂ ಬರ್ತೀನಿ. 1,00,000 ರೂಪಾಯಿನ ತಗೊಳ್ಳಕ್ಕೆ ಮಾಂತ್ರಿಕ ಸಂಜು ಜೊತೆ ಹೋಗಕ್ಕೆ ತಯಾರಾಗ್ತಾನೆ. ಇಬ್ರು ಆ ದೆವ್ವ ಇರೋ ಬಂಗ್ಲೆಗೆ ಹೋಗ್ತಾರೆ. ಹೊರಗ್ ಬಾ ದೆವ್ವದ ಮಗಳ, ನೋಡು ನಿನ್ನನ್ನು ಓಡಿಸೋಕೆ ನಿಜವಾದ ಮಂತ್ರವಾದಿಗಳೇ ಬಂದಿದ್ದಾರೆ, ಹೊರಗ್ ಬಾ. ನೀನ್ ಮತ್ತೆ ಒದೆ ತಿನ್ನೋಕ್ ಬಂದಿದ್ಯಾ? ಒದೆ ತಿನ್ನೋಕಲ್ಲ, ಒದೆ ಕೊಡೋಕೆ. ನಾನು ನಿಜವಾದ ಮಂತ್ರವಾದಿನ ಕರ್ಕೊಂಡ್ ಬಂದಿದ್ದೀನಿ, ದೆವ್ವದ ಮಗಳ. ನಿನ್ಗೇನ್ ಅನ್ಸ್ತಾ ಇದೆ, ಈ ಮಂತ್ರವಾದಿ ನಿಜವಾದವನು ಅಂತಾನ? ಮೂಢ ನಂಬಿಕೆಗಳನ್ನ ನಂಬೋರೇನೆ ಮಂತ್ರವಾದಿಗಳನ್ನೆಲ್ಲ ನಂಬ್ತಾರೆ. ಈಗ ಇವನ್ನ ಏನ್ ಮಾಡ್ತೀನಿ ಅನ್ನೋದನ್ನ ನೋಡ್ತಿರು. ಈಗ ಬಿಸಾಚಿಯ ಮಾಂತ್ರಿಕನನ್ನು ಕೂಡ ಬಿಡೋದಿಲ್ಲ. ಕಬಡ್ಡಿ ಕಬಡ್ಡಿ ಕಬಡ್ಡಿ. ಗೇಟ್ ತಿಂದು ಆ ಮಾಂತ್ರಿಕ ಅಲ್ಲಿಂದ ಓಡೋಗ್ತಾನೆ. ಓಡ್ತಿದ್ದ ಮಾಂತ್ರಿಕನನ್ನ ನೋಡಿ ಸಂಜು ಕೂಡ ಅಲ್ಲಿಂದ ಓಡೋಗ್ತಾನೆ. ಮಾಂತ್ರಿಕ ಗೇಟ್ ಇಂದ ಹೊರಗೆ ಹೋಗ್ತಾನೆ, ಆದ್ರೆ ಸಂಜು ಅಲ್ಲಿಂದ ಹೋಗಕ್ಕಾಗಲ್ಲ. ಆಗ ಭಯದಿಂದ ಅವನು ಹೇಳ್ತಾನೆ, ನೋಡಿ ದೇವ್ ಅವ್ರೆ,
ನಾನೊಬ್ಬ ನಿರುದ್ಯೋಗಿ ಯುವಕ. ನೌಕರಿ ಸಿಗದೆ ಇರೋ ಕಾರಣಕ್ಕೆ ನಾನೊಬ್ಬ ಮಂತ್ರವಾದಿ ಆಗಿದ್ದೀನಿ ಅಷ್ಟೇ. ನನಗ್ ಗೊತ್ತಿರ್ಲಿಲ್ಲ ನಾನು ನಿಜವಾದ್ಯವನ್ನು ಓಡಿಸ್ತೀನಿ ಅಂತ. ನಾನು ಏನೇ ಮಾಡಿದ್ರು ಹೊಟ್ಟೆ ತುಂಬಿಸ್ಕೊಳಕ್ ಮಾಡಿರೋದಷ್ಟೇ. ದಯವಿಟ್ಟು ಕ್ಷಮಿಸ್ಬಿಡಿ ದೇವ ಮೇಡಮ್ ಅವರೇ. ನಿನಗೆ ಕ್ಷಮೆ ಸಿಗುತ್ತೆ, ಆದ್ರೆ ಒಂದು ಷರತ್ತಿದೆ. ಎಲ್ಲ ಷರತ್ತು ಒಪ್ಕೊಂತೀನಿ ದೇವ ಮೇಡಮ್. ನೀನ್ ನನ್ನ ಅಸ್ತಿತ್ವನ ಗಂಗೆಯಲ್ಲಿ ಬಿಡ್ಬೇಕು, ಅದರಿಂದ ನನಗೆ ಮುಕ್ತಿ ಸಿಗುತ್ತೆ ಮತ್ತೆ ನಿನಗೆ ದುಡ್ಡು ಸಿಗುತ್ತೆ. ನಾನು ನಿಮ್ಮ ಅಸ್ಥಿಯನ್ನ ಗಂಗಾ ನದಿಲಿ ಬಿಡ್ತೀನಿ ಮೇಡಮ್. ಮತ್ತೆ ಪಿಶಾಜಿ ತನ್ನ ಅಸ್ಥಿಗಳನ್ನ ಸಂಜು ಕೈಗೆ ಕೊಡ್ತಾಳೆ. ಸಂಜು ಅದನ್ನ ಗಂಗೆಯಲ್ಲಿ ವಿಸರ್ಜನೆ ಮಾಡುತ್ತಾನೆ. ಪಿಶಾಚಿಯ ಅಸ್ಥಿಗಳು ಗಂಗೆಯಲ್ಲಿ ವಿಸರ್ಜನೆ ಆಗುತ್ತಲೇ ಇಲ್ಲಿ ಮುಕ್ತಿ ಸಿಗುತ್ತೆ. ಕರುಡಿಮಲ್ ಸೇಟ್ಗಳು ಖುಷಿಯಾಗಿ ಸಂಜುಗೆ 2 ಲಕ್ಷದ ಬದಲು 4 ಲಕ್ಷವನ್ನ ಕೊಡುತ್ತಾರೆ. ಅದೇ ದುಡ್ಡಿನಿಂದ ಸಂಜು ಮತ್ತೆ ರಾಜು ನಿಯತ್ತಿಂದ ಹೊಸ ಬಿಸ್ನೆಸ್ ಅನ್ನ ಶುರು ಮಾಡ್ತಾರೆ. ಈಗ ಅವರು ಖುಷಿಯಾಗಿದ್ದಾರೆ. ನಿಮಗೆ ನಮ್ಮ ವಿಡಿಯೋ ಇಷ್ಟ ಆಗಿದ್ರೆ ಕೂಡಲೇ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಹಾ ವಿಡಿಯೋನ ಲೈಕ್ ಮತ್ತೆ ಶೇರ್ ಮಾಡೋದನ್ನ ಮರಿಬೇಡಿ. ಧನ್ಯವಾದ.